हलो फ्रेंड्स सक टी नावत नोड़ता सिनेम हेसर आ हिस्ट्री आफ् वायलेंस इन सिनेमद वन लाइन ऐन अंत नोड़े कथे हीरो मामूलिया काफी शापन इटकाने आदरे उनके कोटिगोब्बा सिनेमा दा विष्णुवर्धन रेंज अल्ली फ्लैश बैक अंड अदे सिनेमा दा हाइलाइट इन सिनेमा कूड़ा तुम्बा चेन्नागिरुत्ते इन विषय हेळोदाद्रे नेक्स्ट मंथ रिलीज आगता तमिळ हीरो दळपति विजय ना लियो सिनेमा दा कथे इदर इन्स्पिरेशन अंत सोशल मीडिया कमेंट गळन्नु माड्ता इद्दारे अदेनु इरली सिनेमा दा कथे चेन्नागिदे अदेनु अंत नावु ई वीडियो दल्ली नोड्ता होगोण ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಈ ಸಿನಿಮಾದ ಆರಂಭದಲ್ಲಿ ನಾವಿಬ್ಬರು ಸೈಕೋಗಳನ್ನು ನೋಡ್ತೇವೆ ಮತ್ತು ಅವರಿಬ್ಬರು ಒಂದು ಹೋಟೆಲನ್ನು ಚೆಕ್ಔಟ್ ಮಾಡಿಕೊಂಡು ಹೊರಕ್ಕೆ ಬರ್ತಾರೆ. ಆನಂತರ ಅವರಿಬ್ಬರು ಕಾರೊಳಕ್ಕೆ ಹತ್ತಾರೆ. ಆಗ ಅವರಿಗೆ ಅರಿವಾಗುತ್ತೆ ನಮ್ಮ ಕಾರಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅಂತ. ಹೀಗಾಗಿ ಅವರಲ್ಲೊಬ್ಬ ಅರೆ ಕುಡಿಯೋದಕ್ಕೆ ನೀರಿಲ್ವಲ್ಲ ಅಂದ್ಕೊಂಡು ಒಂದು ಕ್ಯಾನನ್ನು ಇಟ್ಕೊಂಡು ಆ ಹೋಟೆಲ್ನೊಳಕ್ಕೆ ಹೋಗ್ತಾನೆ. ಆದರೆ ಒಳಕ್ಕೆ ಹೋಗಿ ನೋಡಿದ್ರೆ ಆ ರಿಸೆಪ್ಷನ್ನಲ್ಲಿ ಇದ್ದಂತಹ ಗಂಡ ಹೆಂಡತಿ ಇಬ್ಬರು ಕೂಡ ಸತ್ತು ಹೋಗಿರ್ತಾರೆ. ಅಸಲಿಗೆ ಹೇಳಬೇಕಂದ್ರೆ ಆ ಇಬ್ಬರನ್ನು ಕೂಡ ಚೆಕ್ಔಟ್ ಮಾಡಿಕೊಂಡು ಹೊರಕ್ಕೆ ಬರುವಾಗಲೇ ಈ ಇಬ್ಬರು ಸೈಕೋಗಳು ಕೊಂದು ಹಾಕಿರ್ತಾರೆ. ಇನ್ನು ಕ್ಯಾನ್ಗೆ ನೀರನ್ನು ತುಂಬಿಸಿಕೊಳ್ತಾ ಇದ್ದಂತಹ ಈ ಸೈಕೋಗೆ ಅಲ್ಲಿ ಮತ್ತೊಂದು ವಿಷಯವೂ ಕೂಡ ಗೊತ್ತಾಗುತ್ತೆ. ಆ ಸತ್ತು ಹೋಗಿರುವಂತಹ ಗಂಡ ಹೆಂಡತಿಗೆ ಒಂದು ಮಗು ಇದೆ ಅಂತ. ಮತ್ತು ಆ ಮಗಳು ಆಗ ತಾನೇ ರೂಮಿಂದ ಹೊರಕ್ಕೆ ಬಂದಿರ್ತಾಳೆ. ಅವಳನ್ನು ನೋಡಿದಂತ ಸೈಕೋ ಏನ್ ಮಾಡ್ತಾನೆ ಅಂದ್ರೆ ಆ ಮಗುವನ್ನ ಸಮಾಧಾನ ಮಾಡ್ತಾ ಮಾಡ್ತಾ ಅವಳನ್ನ ಶೂಟ್ ಮಾಡಿ ಕೊಂದು ಹಾಕ್ತಾನೆ. ನಂತರ ಅಲ್ಲಿಂದ ನೀರ್ ಕ್ಯಾನ್ ಅನ್ನ ತೆಗೆದುಕೊಂಡು ಹೊರಕ್ಕೆ ಬರ್ತಾನೆ. ಸೀನ್ ಕಟ್ ಮಾಡಿದ್ರೆ ನಾವು ಈ ಸಿನಿಮಾದ ಹೀರೋನ ನೋಡ್ತೇವೆ. ಆತ ಈ ಹಿಂದೇನೆ ಹೀರೋಯಿನ್ ಅನ್ನ ಲವ್ ಮಾಡಿ ಮದುವೆ ಆಗಿರ್ತಾನೆ ಮತ್ತು ಅವರಿಬ್ಬರು ತುಂಬಾ ಸಂತೋಷವಾಗಿ ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಮತ್ತು ಅದಕ್ಕೆ ಸಾಕ್ಷಿ ಎಂಬಂತೆ ಇಬ್ಬರು ಮಕ್ಕಳಿರ್ತಾರೆ. ಒಂಥರ ಹೇಳ್ಬೇಕಂದ್ರೆ ತುಂಬಾ ಹ್ಯಾಪಿ ಆದಂತಹ ಫ್ಯಾಮಿಲಿಯ ಒಂದು. ಅವನಿಗೆ ತನ್ನ ಫ್ಯಾಮಿಲಿ ಅಂದ್ರೆ ತುಂಬಾನೇ ಇಷ್ಟ. ಹೀಗಾಗಿನೇ ಅವನು ತನ್ನ ಮಕ್ಕಳ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಅವರನ್ನ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ಕೊಡ್ತಾ ಆನಂತರ ತನ್ನ ಪಾಡಿಗೆ ತಾನು ಕೆಲಸಕ್ಕೆ ಹೊರಟು ಹೋಗ್ತಾನೆ. ಇನ್ನು ಹೀರೋಗೆ ಅದೇ ಏರಿಯಾದಲ್ಲಿ ಒಂದು ಕಾಫಿ ಶಾಪ್ ಇರುತ್ತೆ. ಆತ ಓನರ್ ಆದ್ರೂ ಕೂಡ ಕಾಫಿ ಶಾಪ್ ಅಲ್ಲಿ ತಾನು ಕೂಡ ಕೆಲಸ ಮಾಡ್ತಾ ಆ ಸುತ್ತಮುತ್ತಲ ಏರಿಯಾದಲ್ಲೆಲ್ಲ ಹೆಸರನ್ನ ಸಂಪಾದಿಸಿರ್ತಾನೆ. ಹೀಗಾಗಿ ಅಲ್ಲಿನ ಜನರೆಲ್ಲರೂ ಕೂಡ ಇವನ ಕಾಫಿ ಶಾಪ್ಗೆ ಬರ್ತಾ ಇರ್ತಾರೆ. ಆನಂತರ ನಾವು ಹೀರೋ ಜಾಕ್ನ ಮಗನನ್ನ ನೋಡ್ತೇವೆ. ಆತ ಸ್ಕೂಲಲ್ಲಿ ಸಾಫ್ಟ್ ಬಾಲ್ ಆಡ್ತಾ ಇರ್ತಾನೆ. ಸೊ ಬೇಸಿಕಲ್ ಆಗಿ ಜಾಕ್ನ ಮಗ ಯೆಲ್ಲೋ ಟಿ ಶರ್ಟ್ ಹಾಕಿದ್ದಾನೆ ಅಂಡ್ ಅವನ ಅಪೋಸಿಟ್ ಟೀಮ್ನವರು ಬ್ಲೂ ಟಿ ಶರ್ಟ್ ಹಾಕೊಂಡು ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಅಂಡ್ ಆಗ ಅವರಲ್ಲೊಬ್ಬ ಸ್ಟ್ರೈಕ್ ಮಾಡ್ತಾನೆ. ಇನ್ನು ಜಾಕ್ನ ಮಗ ಆ ಕ್ಯಾಚ್ ಅನ್ನ ಹಿಡಿಯೋದಿಲ್ಲ ಅನ್ಕೊಂಡು ಅಲ್ಲಿದ್ದವರೆಲ್ಲರೂ ಕೂಡ ಏನೇನೋ ಮಾತಾಡ್ತಾ ಇರ್ತಾರೆ. ಆದ್ರೆ ಅಕಸ್ಮಾತ್ ಆಗಿ ಜಾಕ್ನ ಮಗ ಆ ಬಾಲ್ ಅನ್ನ ಹಿಡಿತಾನೆ. ಇದರಿಂದಾಗಿ ಅವನ ಟೀಮ್ನವರೇ ಗೇಮ್ ವಿನ್ ಆಗ್ತಾರೆ. ಇನ್ನು ಎಲ್ಲರೂ ಕೂಡ ಗೆಲುವನ್ನ ಎಂಜಾಯ್ ಮಾಡ್ತಾ ಇದ್ರೆ ಜಾಕ್ನ ಮಗ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತಾನೆ. ಆದ್ರೆ ಸಡನ್ ಆಗಿ ಬ್ಲೂ ಟಿ ಶರ್ಟ್ ನ ಹುಡುಗನೊಬ್ಬ ಬಂದು ಜಾಕ್ನ ಮಗನನ್ನ ರ್ಯಾಗಿಂಗ್ ಮಾಡತೊಡಗ್ತಾನೆ. ಏ ಯಾಕ್ ಕ್ಯಾಚ್ ಇಟ್ಕೊಂಡೆ, ನೀನು ಆ ಒಂದು ಬಾಲ್ ಅನ್ನು ಬಿಟ್ಟಿದ್ರೆ ನಾವೇ ಗೆಲ್ತಿದ್ವಲ್ಲ ಅಂತ ಅವನನ್ನು ರ್ಯಾಗಿಂಗ್ ಮಾಡತೊಡಗ್ತಾನೆ. ಅದಕ್ಕೆ ಜಾಕ್ನ ಮಗ ಸಾರಿ ಬ್ರೋ, ಇನ್ನೊಂದು ಸಾರಿ ಕ್ಯಾಚ್ ಹಿಡಿಯಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋದಕ್ಕೆ ಹೋಗ್ತಾನೆ. ಆದ್ರೆ ಅವನನ್ನ ಅಡ್ಡ ಹಾಕಿದಂತಹ ಆ ಬ್ಲೂ ಶರ್ಟ್ ಹಾಕೊಂಡಿದ್ದಂತ ಹುಡುಗ ಜಾಕ್ನ ಮಗನಿಗೆ ಪಂಚ್ ಮಾಡ್ತಾನೆ. ಸೀನ್ ಕಟ್ ಮಾಡಿದ್ರೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಂತಹ ಆ ಇಬ್ಬರು ಸೈಕೋಗಳು ಆ ನೈಟ್ ಆ ಸಿಟಿಯಲ್ಲಿ ಹೋಗ್ತಾ ಇರ್ತಾರೆ. ಆಗ ಸೀನಿಯರ್ ಸೈಕೋ ಹೇಳ್ತಾನೆ, ನನಗೆ ಯಾಕೋ ತಲೆ ನೋಯ್ತಾ ಇದೆ, ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಅದಕ್ಕೆ ಅವನ ಪಕ್ಕದಲ್ಲಿ ಇದ್ದಂತ ಜೂನಿಯರ್ ಹೇಳ್ತಾನೆ, ಸರಿ ಇಲ್ಲಿ ಒಂದು ಕಾಫಿ ಶಾಪ್ ಇದ್ದಂಗಿದೆ, ಕಾಫಿ ಕುಡ್ಕೊಂಡೆ ಹೊರಟ್ಬಿಡೋಣ ಅಂತಾನೆ. ಸೊ ಹಾಗಾಗಿ ಅವರಿಬ್ಬರು ಕೂಡ ರೋಡ್ ಪಕ್ಕದಲ್ಲೇ ಇದ್ದಂತಹ ಒಂದು ಕಾಫಿ ಶಾಪ್ ನೊಳಕ್ಕೆ ಹೋಗ್ತಾರೆ. ಆದ್ರೆ ಆ ಕಾಫಿ ಶಾಪ್ ಬೇರೆ ಯಾರ್ದೋ ಅಲ್ಲ, ಈ ಸಿನಿಮಾದ ಹೀರೋ ಆದಂತಹ ಜಾಕ್ನದು. ಅವನನ್ನ ನೋಡಿದಂತ ಈ ಇಬ್ಬರು ಸೈಕೋಗಳು ನಮ್ಮಿಬ್ಬರಿಗೆ ಸ್ಟ್ರಾಂಗ್ ಆಗಿರುವಂತಹ ಒಂದೆರಡು ಕಾಫಿ ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಜಾಕ್ ಹೇಳ್ತಾನೆ, ಸರ್ ಟೈಮ್ ಆಗೋಯ್ತು, ಸೊ ಈಗ ಕ್ಲೋಸಿಂಗ್ ಟೈಮ್ ಸರ್ ಅಂತಾನೆ. ಅದಕ್ಕೆ ಅವರಲ್ಲಿದ್ದಂತ ಒಬ್ಬ ಹೇಳ್ತಾನೆ, ಲೇ ಈಗ ಕಾಫಿ ಕೊಡ್ತೀಯೋ ಇಲ್ವೋ ಅಷ್ಟು ಹೇಳು ಅಂತಾನೆ. ಆಗ ಜಾಕ್ ಅವರೊಳಗಿನ ಕೋಪವನ್ನು ಅರ್ಥ ಮಾಡಿಕೊಂಡು, ಸರಿ ಸರ್ ಒಂದು 2 ಮಿನಿಟ್ಸ್ ಅಂತ ಹೇಳಿ ಕಾಫಿ ರೆಡಿ ಮಾಡತೊಡಗ್ತಾನೆ. ಅದೇ ಟೈಮಲ್ಲಿ ಆ ಸೈಕೋ ತರ ಇರುವಂತ ವ್ಯಕ್ತಿ ಆ ಕಾಫಿ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಯುವತಿಯ ಕಡೆ ತಿಂದು ಹಾಕುವಾಗಿ ನೋಡತೊಡಗ್ತಾನೆ. ಅದನ್ನ ಗಮನಿಸಿದಂತಹ ಜಾಕ್ ಇದ್ಯಾಕೋ ಸರಿ ಹೋಗಂಗಿಲ್ಲ ಅನ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಯುವತಿಗೆ ಜಿಸಿ, ಸರಿ ನೀನೀಗ ಮನೆಗೆ ಹೊರಟುಬಿಡು ಅಂತ ಹೇಳ್ತಾನೆ. ಹೀಗಾಗಿ ಆಕೆ ಕೂಡ ಅಲ್ಲಿಂದ ಹೊರಕ್ಕೆ ಹೊರಡ್ತಾಳೆ. ಆದ್ರೆ ಅಷ್ಟರಲ್ಲಿ ಅಲ್ಲಿದ್ದಂತ ಜೂನಿಯರ್ ಸೈಕೋ ಆ ಯುವತಿ ಹತ್ರಕ್ಕೆ ಹೋಗಿ, ಈ ಕಾಫಿ ಶಾಪಲ್ಲಿ ನಾವಿಬ್ಬರೇ ಕಾಫಿಯನ್ನು ಕುಡಿತಾ ಕೂತ್ಕೊಳ್ಳೋದಂದ್ರೆ ತುಂಬಾ ಬೋರ್ ಅನ್ಸುತ್ತೆ, ಹಾಗಾಗಿ ನಾವಿಬ್ರು ಕಾಫಿ ಕುಡಿಯೋವರೆಗೂ ನೀನ್ ನನಗೆ ಕಂಪ್ನಿ ಕೊಡ್ಬೇಕು ಅಂತ ಹೇಳಿ ಅವಳನ್ನು ಹೇಳ್ಕೊಂಡು ಬಂದು ಒಂದು ಮೂಲೆಯಲ್ಲಿ ಕುಳಿಸ್ತಾನೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ಹೀರೋ ಜಾಕ್ ಏನು ಕೂಡ ಮಾಡಲಾಗದೆ ಅವರಿಗಂತ ರೆಡಿ ಮಾಡಿದ್ದಂತ ಕಾಫಿಯನ್ನ ಅವರಿಗೆ ತಂದು ಕೊಡ್ತಾನೆ. ಆದ್ರೆ ಆ ಟೈಮಲ್ಲಿ ಸೈಕೋ ಜೂನಿಯರ್ ಆ ಯುವತಿ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇರ್ತಾನೆ. ಅದನ್ನು ನೋಡಿದಂತ ಜಾಕ್ ಸೀನಿಯರ್ ಸೈಕೋಗೆ ಹೇಳ್ತಾನೆ, ಸರ್ ಇದೆಲ್ಲ ತಪ್ಪಲ್ವಾ ಸರ್, ಇಲ್ಲಿ ನೀವೀಗೆಲ್ಲ ಬಿಹೇವ್ ಮಾಡಿದ್ರೆ ನನ್ನ ಬಿಸ್ನೆಸ್ಗೆ ತೊಂದರೆ ಆಗುತ್ತೆ ಸರ್ ಅಂತ ಹೇಳ್ತಾನೆ.
ಆದರೆ ಸಡನ್ ಆಗಿ ರೈಸ್ ಆಗಿರುವಂತಹ ಸೀನಿಯರ್ ಸೈಕೋ ತನ್ನ ಹತ್ರ ಇದ್ದಂತ ಗನ್ ಅನ್ನು ತೆಗೆದು ಜಾಗ್ಗೆ ಗುರಿ ಇಡ್ತಾನೆ. ಆದ್ರೆ ಹೀರೋ ಮಾತ್ರ ಆ ಗನ್ ಅನ್ನು ನೋಡಿ ಭಯಪಡದೆ ಸೈಲೆಂಟ್ ಆಗಿ ಅವನನ್ನೇ ನೋಡ್ತಾ ಇರ್ತಾನೆ. ಇದರಿಂದಾಗಿ ಸೀನಿಯರ್ ಆದಂತಹ ಸೈಕೋ ಇಲ್ಲಿರುವಂತ ಎಲ್ಲರೂ ಕೂಡ ಈ ಗನ್ ಅನ್ನು ನೋಡಿ ಭಯಪಡ್ತಾ ಇದ್ದಾರೆ. ಆದ್ರೆ ನಿನ್ನ ಕಣ್ಣಲ್ಲಿ ಮಾತ್ರ ಒಂಚೂರು ಭಯನೇ ಇಲ್ಲ, ಯಾರ್ ನೀನು ಅಂತಾನೆ. ಆದ್ರೆ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಆ ಕಡೆ ಇದ್ದಂತ ಜೂನಿಯರ್ ಆ ಯುವತಿಯನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಇನ್ನೊಂದಷ್ಟು ಮುಂದುವರಿಯೋದಕ್ಕೆ ಹೋಗ್ತಾನೆ. ಇದರಿಂದ ಸಿಟ್ಟಾಗಿ ಹೋದಂತಹ ಜಾಕ್ ಅಲ್ಲಿದ್ದಂತ ಕಾಫಿ ಕಪ್ ಅನ್ನು ತೆಗೆದುಕೊಂಡು ಸೀನಿಯರ್ ಮುಖದ ಮೇಲೆ ಹೊಡಿತಾನೆ. ಇದರಿಂದಾಗಿ ಅವನ ಕೈಯಲ್ಲಿದ್ದಂತ ಗನ್ ಕೆಳಕ್ಕೆ ಬೀಳುತ್ತೆ. ತಕ್ಷಣ ಜಾಕ್ ಆ ಗನ್ ಅನ್ನು ತೆಗೆದುಕೊಂಡು ಆ ಯುವತಿಯ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇರುವಂತಹ ಜೂನಿಯರ್ ಸೈಕೋನನ್ನ ಶೂಟ್ ಮಾಡಿ ಕೊಂದು ಹಾಕ್ತಾನೆ. ಆದ್ರೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ಸೀನಿಯರ್ ಸೈಕೋ ಅಲ್ಲಿದ್ದಂತ ಇನ್ನೊಂದು ಗನ್ ಅನ್ನ ತೆಗೆದುಕೊಂಡು ಹೀರೋನ ಕಾಲ್ಗೆ ಶೂಟ್ ಮಾಡ್ತಾನೆ. ಇದರಿಂದಾಗಿ ಮತ್ತಷ್ಟು ಸಿಟ್ಟಾಗಿ ಹೋದಂತಹ ಜಾಕ್ ಆ ಸೀನಿಯರ್ ನನ್ನು ಕೂಡ ಶೂಟ್ ಮಾಡಿ ಕೊಂದು ಹಾಕ್ತಾನೆ. ಇದರಿಂದಾಗಿ ಆ ಇಬ್ಬರು ಸೈಕೋಗಳು ಅಲ್ಲೇ ಸತ್ತು ಹೋಗ್ತಾರೆ ಮತ್ತು ಈ ವಿಷಯ ಪೊಲೀಸರಿಗೆ ಹೋಗುತ್ತೆ. ಪೊಲೀಸರು ತಕ್ಷಣ ಕಾಫಿ ಶಾಪ್ ಅನ್ನ ಸೇರ್ಕೊಳ್ತಾರೆ. ಬಂದ ನಂತರ ಅಲ್ಲಿ ಸತ್ತು ಬಿದ್ದಿದ್ದಂತ ಇಬ್ಬರು ಸೈಕೋಗಳನ್ನ ನೋಡಿ ಕೂಲ್ ಆಗ್ತಾರೆ ಮತ್ತು ಅವ್ರು ಹೇಳ್ತಾರೆ, ಈ ಇಬ್ಬರು ಕೂಡ ಮಾಫಿಯಾದ ದೊಡ್ಡ ಗ್ಯಾಂಗ್ಸ್ಟರ್ಗಳು, ಇವ್ರ ಮೇಲೆ ಈಗಾಗಲೇ ತುಂಬಾ ಕೇಸ್ಗಳಿದ್ದಾವೆ, ಹಾಗಾಗಿ ನೀನು ಇವರಿಬ್ಬರನ್ನ ಕೊಂದಿದ್ರಲ್ಲಿ ತಪ್ಪೇ ಇಲ್ಲ, ಇನ್ನು ನೀನು ನಿನ್ನ ಆತ್ಮರಕ್ಷಣೆಗೋಸ್ಕರ ಇವರನ್ನ ಶೂಟ್ ಮಾಡಿರೋದ್ರಿಂದ ನಿನ್ನ ಮೇಲೆ ಯಾವುದೂ ಕೂಡ ಕೇಸ್ ಇಲ್ಲ ಅಂತ ಹೇಳಿ ಆ ಇಬ್ಬರು ಗ್ಯಾಂಗ್ಸ್ಟರ್ಗಳ ಶವಗಳನ್ನ ತೆಗೆದುಕೊಂಡು ಹೊರಟು ಹೋಗ್ತಾರೆ. ಆನಂತರ ಈ ವಿಷಯ ಅಲ್ಲಿ ಇಲ್ಲಿ ಹರಿದಾಡ್ತಾ ಟಿವಿ ಚಾನೆಲ್ಸ್ ವರೆಗೆ ತಲುಪುತ್ತೆ. ಇನ್ನು ಈ ಕಡೆ ಹೀರೋ ಜಾಕ್ ತನ್ನ ಕಾಲಿಗೆ ಗಾಯವಾಗಿರೋದ್ರಿಂದ ಟ್ರೀಟ್ಮೆಂಟ್ಗಂತ ಹಾಸ್ಪಿಟಲ್ಗೆ ಹೋಗ್ತಾನೆ. ಇನ್ನು ಅಷ್ಟರಲ್ಲಿ ಅಲ್ಲಿಗೆ ಜಾಕ್ಗೆ ಏನಾಯ್ತು ಏನೋ ಅನ್ಕೊಂಡು ಅವನ ಹೆಂಡತಿ ಅಲ್ಲಿಗೆ ಬರ್ತಾಳೆ. ಆಗ ಜಾಕ್ ಅವಳಿಗೆ ಸಮಾಧಾನ ಮಾಡ್ತಾ, ಏನಿಲ್ಲ ಒಂದು ಸಣ್ಣ ಗಾಯ ಅಷ್ಟೇ ಅಂತ ಹೇಳಿ ತನ್ನ ಹೆಂಡತಿಯನ್ನ ಕರ್ಕೊಂಡು ಮನೆ ಕಡೆ ಹೊರಡ್ತಾನೆ. ಅಷ್ಟರಲ್ಲಿ ಮೀಡಿಯಾದವರು ಅಲ್ಲಿಗೆ ಬರ್ತಾರೆ ಮತ್ತು ಇವರಿಗೆ ಪ್ರಶ್ನೆಗಳನ್ನ ಕೇಳ್ತಾ, ನೀವು ಆ ಇಬ್ಬರು ಗ್ಯಾಂಗ್ಸ್ಟರ್ಗಳನ್ನ ಕೊಲ್ಬೇಕಂದ್ರೆ ನಿಮ್ಗೆ ಭಯ ಆಗ್ಲಿಲ್ವಾ? ಅಸಲು ಅವ್ರು ಯಾರು ಮತ್ತು ಅವರು ನಿಮ್ಮ ಕಾಫಿ ಶಾಪ್ಗೆ ಯಾಕೆ ಬಂದ್ರು ಅಂತೆಲ್ಲ ಏನೇನು ಪ್ರಶ್ನೆಗಳನ್ನ ಕೇಳತೊಡಗ್ತಾರೆ. ಆದ್ರೆ ಹೀರೋ ಮಾತ್ರ ಅವರ ಪ್ರಶ್ನೆಗಳಿಗೆ ತಲೆ ಕೆಡಿಸಿಕೊಳ್ಳದೆ ಮನೆ ಕಡೆ ಹೊರಟು ಬಿಡ್ತಾನೆ. ಇನ್ನು ಮನೆಗೆ ಬಂದ ನಂತರ ಹೆಂಡತಿ ಮಕ್ಕಳೆಲ್ಲರೂ ಕೂಡ ತುಂಬಾ ಭಯ ಪಡ್ತಾ ಇರ್ತಾರೆ. ಯಾಕಂದ್ರೆ ಇಷ್ಟು ದಿನ ಆರಾಮಾಗಿದ್ದಂತ ಈ ಲೈಫಲ್ಲಿ ಏನಿದೆಲ್ಲ ಆಗೋಯ್ತು ಅಂತ ಅಂದ್ಕೊಳ್ತಾ ಇರ್ತಾರೆ. ಆದ್ರೆ ಅದೇ ಟೈಮಲ್ಲಿ ಅವರ ಮನೆ ಮುಂದೆ ಇರುವಂತ ರೋಡಲ್ಲಿ ಒಂದು ಬ್ಲಾಕ್ ಕಲರ್ ಕಾರು ನಿಂತಿರುತ್ತೆ. ಅದನ್ನ ನೋಡಿದಂತ ಜಾಕ್ನ ಹೆಂಡತಿ, ಏನಾದ್ರೂ ಒಂದು ಇನ್ಸಿಡೆಂಟ್ ಆದ್ರೆ ಈ ಮೀಡಿಯಾದವರು ಅವರ ಮನೆಯವರನ್ನ ಮನೆಯಲ್ಲಿ ಮಲ್ಕೊಳ್ಳೋದಕ್ಕೂ ಕೂಡ ಬಿಡೋದಿಲ್ಲ ಅಂತ ಗಂಡನಿಗೆ ಹೇಳ್ತಾ ಇರ್ತಾಳೆ. ಆದ್ರೆ ಹೀರೋಗೆ ಮಾತ್ರ ಆ ಕಾರಿನ ಬಗ್ಗೆ ಡೌಟ್ ಇರುತ್ತೆ. ಈ ಕಾರು ಯಾರ್ದಿರ್ಬೋದು, ಅಸಲು ಮೀಡಿಯಾದವ್ರ ಹತ್ರ ಇಷ್ಟು ಕಾಸ್ಟ್ಲಿ ಆದಂತ ಕಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತಾನೆ. ಮತ್ತವನು ವಿಂಡೋ ಹತ್ರಕ್ಕೆ ಬಂದು ಸ್ಕ್ರೀನ್ ಅನ್ನ ನಿಧಾನವಾಗಿ ಓಪನ್ ಮಾಡ್ತಾನೆ. ತಕ್ಷಣ ಅಲ್ಲಿದ್ದಂತ ಕಾರು ಫಾಸ್ಟ್ ಆಗಿ ಹೊರಟು ಹೋಗುತ್ತೆ. ಇದಾಗಿ ಕೆಲವು ದಿನಗಳು ಕಳೆದು ಹೋಗುತ್ತೆ. ಆನಂತರ ಹೀರೋ ಮಾಮೂಲಿಯಾಗಿ ತನ್ನ ಕಾಫಿ ಶಾಪ್ಗೆ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಾಗ್ಲೇ ತುಂಬಾ ಜನ ಅವನ ಕಾಫಿ ಶಾಪ್ ಅಲ್ಲಿ ಕಾಫಿ ಕುಡಿತಾ ಕೂತ್ಕೊಂಡಿರ್ತಾರೆ. ಯಾಕಂದ್ರೆ ಮೋಸ್ಟ್ ಸೆಕ್ಯೂರ್ಡ್ ಕಾಫಿ ಶಾಪ್ ಅಂತ ನ್ಯೂಸ್ಗಳಲ್ಲಿ ಪೇಪರ್ಗಳಲ್ಲಿ ಪ್ರಿಂಟ್ ಆಗಿರುತ್ತೆ ಆದ್ದರಿಂದ. ಆದ್ರೆ ಟ್ವಿಸ್ಟ್ ಏನಂದ್ರೆ ಅದೇ ಟೈಮಲ್ಲಿ ಆ ಕಾಫಿ ಶಾಪ್ಗೆ ಒಬ್ಬ ಭಯಂಕರವಾದಂತಹ ವಿಲನ್ ಗೇಬ್ರಿಯಲ್ ಎಂಟ್ರಿ ಆಗ್ತಾನೆ. ಇನ್ನು ಆತ ಬ್ಲಾಕ್ ಕಲರ್ ಗ್ಲಾಸ್ ಹಾಕೊಂಡಿರ್ತಾನೆ ಮತ್ತು ಅವನು ಜಾಕಿ ಹೇಳ್ತಾನೆ, ಟಾಮ್ ಟು ಕಾಫಿ ಪ್ಲೀಸ್ ಅಂತಾನೆ. ಇದರಿಂದಾಗಿ ಕನ್ಫ್ಯೂಸ್ ಆದಂತ ಜಾಕ್ ಹೇಳ್ತಾನೆ, ಸರ್ ನನ್ನ ಹೆಸರು ಟಾಮ್ ಅಲ್ಲ, ಜಾಕ್ ಅಂತಾನೆ. ಅದಕ್ಕೆ ಗೇಬ್ರಿಯಲ್, ಇದೇನ್ ಈಗ ಹೇಳ್ತೀಯ, ನಿನ್ನ ಹೆಸರು ಟಾಮ್ ಅಲ್ವಾ, ಈಗೇನ್ ಜಾಕ್ ಅಂತ ಇದೆಯಾ, ನಾವಿಬ್ರು ಕೂಡ ಜೊತೆಯಲ್ಲಿ ಎಷ್ಟೊಂದು ಕೆಲಸಗಳನ್ನ ಮಾಡಿಲ್ಲ ಅಂತಾನೆ. ಆದ್ರೆ ಹೀರೋ ಜಾಕ್ಗೆ ಅದೇನು ಕೂಡ ಅರ್ಥವಾಗೋದಿಲ್ಲ. ಅಷ್ಟರಲ್ಲಿ ಹೀರೋಯಿನ್ ಅಲ್ಲಿಗೆ ಬರ್ತಾಳೆ ಮತ್ತು ಗಂಡನನ್ನ ಏನಾಯ್ತು ಅಂತಾಳೆ. ಅದಕ್ಕೆ ಜಾಕ್ ಹೇಳ್ತಾನೆ, ಇವರು ನನ್ನನ್ನ ಟಾಮ್ ಅಂತ ಕರೀತಿದ್ದಾರೆ, ಆದ್ರೆ ನಾನು ಟಾಮ್ ಅಲ್ಲ ಜಾಕ್ ಅಂತ ಎಷ್ಟೇ ಹೇಳಿದ್ರು ಕೂಡ ಅವ್ರು ನಂಬ್ತಾ ಇಲ್ಲ ಅಂತ ಹೇಳ್ತಾನೆ. ಇದರಿಂದಾಗಿ ಹೀರೋಯಿನ್ ವಿಲನ್ ಗ್ಯಾಬ್ರಿಯಲ್ಗೆ ಹೇಳ್ತಾಳೆ, ಸರ್ ನೀವು ಯಾರನ್ನ ನೋಡಿ ಯಾರು ಅನ್ಕೊಳ್ತಾ ಇದ್ದೀರಿ, ಇವ್ರ ಹೆಸರು ಜಾಕ್ ಅಂಡ್ ನಾನು ಇವ್ರ ಹೆಂಡತಿ ಅಂತಾಳೆ. ಅದಕ್ಕೆ ವಿಲನ್ ಗ್ಯಾಬ್ರಿಯಲ್ ಹೀರೋಯಿನ್ಗೆ ಹೇಳ್ತಾನೆ, ನಿನ್ನ ಹಸ್ಬೆಂಡ್ ನಿನಗೆ ಮೋಸ ಮಾಡಿದನಮ್ಮ, ನಿನ್ನ ಗಂಡನ ಹೆಸರು ಟಾಮ್, ನಾನು ಮತ್ತು ಟಾಮ್ ಇಬ್ರು ಸೇರಿ ಫಿಲಡೆಲ್ಫಿಯಾದಲ್ಲಿ ತುಂಬಾ ಕೆಲಸಗಳನ್ನ ಮಾಡಿದ್ದೀವಿ, ಈ ಮಾತು ಸತ್ಯ ಅಂತಾನೆ. ಅದಕ್ಕೆ ಜಾಕ್ನ ಹೆಂಡತಿ ಹೇಳ್ತಾಳೆ, ಸರ್ ನೀವು ಯಾರನ್ನು ನೋಡಿ ಅವರೇ ಇವರು ಅನ್ಕೊಂಡಿದ್ದೀರಿ, ಆದ್ರೆ ಇವ್ರ ಹೆಸರು ಜಾಕ್, ನಾವಿಬ್ರು ಕೂಡ ಪ್ರೀತಿಸಿ ಮದುವೆಯಾಗಿ ಇಷ್ಟು ವರ್ಷಗಳಾಗಿದ್ದಾವೆ, ಆದ್ರೆ ಇಲ್ಲಿವರೆಗೂ ಕೂಡ ಒಂದ್ಸಾರಿನು ಇವರು ಫಿಲಡೆಲ್ಫಿಯಾಗೆ ಹೋಗೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಿಲನ್ ಗ್ಯಾಬ್ರಿಯಲ್ ಹೇಳ್ತಾನೆ, ಸರಿನಮ್ಮ ನನ್ಗನ್ಸೋ ಹಾಗೆ ನಿಮ್ ಗಂಡ ನಿಮ್ಗೆ ಮೋಸ ಮಾಡಿದ್ದಾನೆ, ಆದ್ರೆ ನೀವು ನನ್ನ ಮಾತುಗಳನ್ನ ನಂಬೋದಕ್ಕೆ ರೆಡಿ ಇಲ್ಲ, ಆದ್ರೆ ಸತ್ಯ ಯಾವತ್ತೂ ಸುಳ್ಳಾಗಲ್ಲ ಅಂತ ಹೇಳಿ ಜಾಕ್ ತಂದುಕೊಟ್ಟಂತ ಕಾಫಿಯನ್ನು ಕೂಡ ಕುಡಿಯದೆ ಅದರ ಬಿಲ್ ಅನ್ನ ಪೇ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಜಾಕ್ ಮನಸೊಳಗೇನೆ, ಅರೆ ಮಾವ ನನ್ನ ಹೆಸರು ಟಾಮ್ ಅಲ್ಲ ಜಾಕ್ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಆ ಕಡೆ ಗ್ಯಾಬ್ರಿಯಲ್ ಕೂಡ ನನ್ಗೆ ಅದೆಲ್ಲ ಗೊತ್ತು ಬಿಡಲಿ ಅನ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ಹೀರೋಯಿನ್ಗೆ ಮಾತ್ರ ಡೌಟ್ ಬಂದು ಆ ಕಾರ್ನ ನಂಬರ್ ಅನ್ನ ನೋಟ್ ಮಾಡಿಕೊಂಡು ಪೊಲೀಸರಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸ್ತಾಳೆ. ಇದರಿಂದಾಗಿ ಪೊಲೀಸರು ಕೂಡ ವಿಲನ್ ಗ್ಯಾಬ್ರಿಯಲ್ ಹೋಗ್ತಾ ಇದ್ದಂತ ಕಾರನ್ನ ಚೇಸ್ ಮಾಡಿ ಆ ಕಾರನ್ನ ತಡೆದು ನಿಲ್ಲಿಸ್ತಾರೆ ಮತ್ತು ಅವನನ್ನ ನೀವ್ಯಾರು ಇಲ್ಲಿ ಯಾಕೆ ಬಂದಿದ್ರಿ ಅಂತ ಕೇಳತೊಡಗ್ತಾರೆ.
ಅದಕ್ಕೆ ಗ್ಯಾಬ್ರಿಯಲ್ ಹೇಳ್ತಾನೆ, ಅದೇನಿಲ್ಲ ಸರ್, ಏನೋ ಕಾಫಿ ಕುಡಿಬೇಕನ್ನಿಸ್ತು, ಆ ಕಾಫಿ ಶಾಪ್ಗೆ ಹೋಗಿದ್ವಿ. ಆದ್ರೆ ಆತನನ್ನು ನೋಡಿದ್ರೆ ನಮ್ಮ ಟಾಮ್ ತರ ಕಾಣಿಸ್ದ. ಆದ್ರೆ ಅದಕ್ಕಾತ ನಾನ್ ಟಾಮ್ ಅಲ್ವೇ ಅಲ್ಲ, ಜಾಕ್ ಅಂತ ಹೇಳ್ದ. ಸರಿ, ಇನ್ನೇನ್ ಮಾಡೋದು ಅಂದ್ಕೊಂಡು ಇಲ್ಲಿಂದ ಹೋಗ್ತಾ ಇದೀವಿ ಅಂತ ಹೇಳ್ತಾನೆ. ಇದರಿಂದಾಗಿ ಪೊಲೀಸ್ ಕೂಡ ಅವರನ್ನ ಅಲ್ಲಿಂದ ಕಳಿಸ್ತಾನೆ. ಆದ್ರೆ ಆ ಪೊಲೀಸ್ ಮಾತ್ರ ಆ ಕಾರಲ್ಲಿ ನೋಡಿದಂತ ವಿಲನ್ ಬಗ್ಗೆ ತುಂಬಾ ಎನ್ಕ್ವೈರಿ ಮಾಡ್ತಾನೆ. ಆ ನಂತರ ಹೀರೋ ಜಾಕ್ ಮನೆಗೆ ಹೋಗ್ತಾನೆ ಮತ್ತು ಹೀರೋಗೆ ಮೈಂಡ್ ಬ್ಲ್ಯಾಂಕ್ ಆಗುವಂತಹ ಒಂದಷ್ಟು ವಿಷಯಗಳನ್ನ ಹೇಳ್ತಾನೆ. ಅದೇನೆಂದ್ರೆ, ನಿನ್ನೆ ನಿಮ್ಮ ಕಾಫಿ ಶಾಪ್ಗೆ ಬಂದಿದ್ದಂತ ವ್ಯಕ್ತಿ ಫಿಲಿಡೆಲ್ಫಿಯಾದಲ್ಲಿ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್. ಅವನ ಕೈ ಕೆಳಗೆ ನೂರಾರು ಗ್ಯಾಂಗ್ಸ್ಟರ್ಗಳು ಕೊಲೆ ದರೋಡೆ ರಾಬರಿ ಮಾಡ್ತಾನೆ ಇರ್ತಾರೆ. ಅಂತ ಒಂದು ದೊಡ್ಡ ಗ್ಯಾಂಗ್ಗೆ ಅವನೊಬ್ಬ ಲೀಡರ್, ಅಂತವನು ನಿಮ್ಮ ಹತ್ರಕ್ಕೆ ಯಾಕೆ ಬಂದ ಅಂತ ಕೇಳತೊಡಗ್ತಾನೆ. ಇದರಿಂದಾಗಿ ಹೀರೋ ಜಾಕ್ ಹೇಳ್ತಾನೆ, ಸರ್, ಆತ ಯಾರು ಅಂತ ನನಗೆ ಗೊತ್ತೇ ಇಲ್ಲ, ಇದಕ್ಕಿದ್ದಂಗೆ ಹೋಟೆಲ್ಗೆ ಬಂದ, ಕಾಫಿಯನ್ನು ಆರ್ಡರ್ ಮಾಡಿ, ನೀನು ಜಾಕ್ ಅಲ್ಲ, ಟಾಮ್ ಅಂದ. ಅದ್ ಬಿಟ್ರೆ ನನಗಿನ್ನು ಕೂಡ ಗೊತ್ತಿಲ್ಲ ಸರ್ ಅಂತಾನೆ. ಅದಕ್ಕೆ ಆ ಪೊಲೀಸ್ ಆಫೀಸರ್, ಸರಿ, ಯಾವುದಕ್ಕೂ ನೀವು ಒಂದ್ ಸ್ವಲ್ಪ ಹುಷಾರಾಗಿರಿ, ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ಗೆ ಕಾಲ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅದಾದ ನಂತರ ಹೀರೋಯಿನ್ ತುಂಬಾ ನೊಂದ್ಕೊಳ್ತಾ ಇರ್ತಾಳೆ, ಯಾಕಂದ್ರೆ ತುಂಬಾ ಪ್ರಶಾಂತವಾಗಿ ಸಾಕ್ತಾ ಇರುವಂತ ಇವರ ಜೀವನದೊಳಕ್ಕೆ ಆತ ಯಾರೋ ಗ್ಯಾಂಗ್ ಲೀಡರ್ ಬಂದ್ಬಿಟ್ಟಲ್ಲ ಅಂತ ತನ್ನ ಗಂಡನನ್ನ ತಪ್ಕೊಂಡು ಅಳ್ತಾ ಇರ್ತಾಳೆ. ಆದ್ರೆ ಹೀರೋ ಮಾತ್ರ, ಡೋಂಟ್ ವರಿ, ಲೈಫಲ್ಲಿ ಆಗಾಗ ಈ ತರದ ಸಂದರ್ಭಗಳು ಬರ್ತಾನೆ ಇರ್ತವೆ, ಹಾಗಾಗಿ ನಾವ್ ಇವನ್ನೆಲ್ಲ ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಂತ ಅವಳಿಗೆ ಸಮಾಧಾನ ಹೇಳ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಮಾರ್ನೆ ದಿನ ಹೀರೋ ಜಾಕ್ ಮಾಮೂಲಿಯಾಗಿ ತನ್ನ ಕಾಫಿ ಶಾಪ್ಗೆ ಹೋಗ್ತಾನೆ. ಇನ್ನು ಆತ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೇಕಾದ್ರೆ ಆ ವಿಲನ್ ಗ್ಯಾಬ್ರಿಯಲ್ ನ ಕಾರು ಅವನ ಕಾಫಿ ಶಾಪ್ ಮುಂದೆ ಬಂದು ನಿಲ್ಲುತ್ತೆ. ಇದರಿಂದಾಗಿ ಜಾಕ್ ಒಳಗೊಳಗೆ ಭಯಪಡತೊಡಗ್ತಾನೆ. ಆನಂತರ ಹೊರಗಿದ್ದಂತ ಕಾರು ತಕ್ಷಣ ಅವನ ಮನೆ ಕಡೆ ನುಗ್ಗಿ ಹೋಗುತ್ತೆ. ಇದರಿಂದ ಗಾಬರಿಯಾಗಿ ಹೋದಂತಹ ಜಾಕ್ ಕಾಫಿ ಶಾಪ್ ಇಂದ ಹೊರಕ್ಕೆ ಬಂದು ತನ್ನ ಹೆಂಡತಿಗೆ ಕಾಲ್ ಮಾಡ್ತಾನೆ. ಆ ಗ್ಯಾಬ್ರಿಯಲ್ ನ ಕಾರು ನನ್ನ ಕಾಫಿ ಶಾಪ್ ಹತ್ರಕ್ಕೆ ಬಂದಿತ್ತು, ಆದ್ರೆ ಈಗ ಅದು ನಮ್ಮ ಮನೆ ಕಡೆನೆ ಬರ್ತಾ ಇದೆ, ಹಾಗಾಗಿ ನಮ್ಮ ಮನೆಯಲ್ಲಿರುವಂತಹ ಶಾರ್ಟ್ ಗನ್ ಅನ್ನು ತೆಗೆದುಕೊಂಡು ಅದನ್ನ ಲೋಡ್ ಮಾಡಿ ಇಟ್ಕೋ. ಒಂದ್ ವೇಳೆ ಯಾರಾದ್ರೂ ನಿನಗೆ ಅನುಮಾನಾಸ್ಪದವಾಗಿ ಕಂಡ್ರೆ ಅವರನ್ನ ಅಲ್ಲೇ ಶೂಟ್ ಮಾಡಿ ಬಿಸಾಕು, ಆಮೇಲೆ ಏನಾಗುತ್ತೋ ಅದನ್ನ ನಾನು ನೋಡ್ಕೊಳ್ತೀನಿ ಅಂತಾನೆ. ಸೊ ಇದರಿಂದಾಗಿ ಹೀರೋಯಿನ್ ಕೂಡ ಎಲ್ಲಕ್ಕೂ ಪ್ರಿಪೇರ್ ಆಗಿ ಕೂತ್ಕೋತಾಳೆ. ಈ ಗ್ಯಾಪಲ್ಲಿ ಹೀರೋ ಜಾಕ್ ತನ್ನ ಕಾರ್ ಇಲ್ದೆ ಹೋಗಿದ್ದರಿಂದ ಓಡ್ತಾ ಓಡ್ತಾನೆ ತನ್ನ ಮನೆ ಕಡೆ ಬರ್ತಾನೆ. ಇನ್ನವನು ಡೋರ್ ಅನ್ನು ಓಪನ್ ಮಾಡ್ತಾನೆ, ಒಳಗಿದ್ದಂತ ಹೀರೋಯಿನ್ ಅವನನ್ನ ಶೂಟ್ ಮಾಡೋದಕ್ಕೆ ಹೋಗ್ತಾಳೆ. ಆಗ ತಕ್ಷಣ ಜಾಕ್, ಡೋಂಟ್ ಶೂಟ್, ನಾನೇ ಬಂದಿರೋದು ಪರವಾಗಿಲ್ಲ ಅಂತಾನೆ. ಆನಂತರ ನಡೆದಿದ್ದೆಲ್ಲವನ್ನು ಕೂಡ ತನ್ನ ಹೆಂಡತಿ ಹತ್ರ ಹೇಳ್ಕೊಳ್ತಾನೆ. ಆ ಗೇಬ್ರಿಯಲ್ ತರದ್ದೆ ಕಾರು ನನ್ನ ಕಾಫಿ ಶಾಪ್ ಮುಂದೆ ಬಂದು ನಿಂತ್ಕೊಂಡಿತ್ತು, ಹಾಗಾಗಿ ಆತ ಮತ್ತೆ ಕಿರಿಕ್ ಮಾಡೋದಕ್ಕೆ ಬಂದಿದ್ದಾನೆ ಅನ್ಕೊಂಡೆ. ಆನಂತರ ಕಾರು ನಮ್ಮ ಮನೆ ಕಡೆ ಹೊರಟು, ಹಾಗಾಗಿ ಇಲ್ಲೇನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅನ್ಕೊಂಡು ಕಾಲ್ ಮಾಡ್ದೆ ಅಂತ ಹೇಳ್ತಾನೆ. ಸೊ ಅಲ್ಲಿಗೆ ಎಲ್ಲವೂ ಕೂಲ್ ಆಗುತ್ತೆ. ಅದಕ್ಕೆ ಹೀರೋಯಿನ್, ಓ ಹೌದಾ, ಸರಿ ಬಿಡಿ ಅಂತಾಳೆ. ಇನ್ನು ಹೀರೋ ಅಲ್ಲಿಂದ ಓಡಿ ಬಂದಿದ್ದರಿಂದ ಅವನ ಕಾಲಿಗೆ ಕಬ್ಬಿಣದ ಚೂರೊಂದು ಚುಚ್ಚಿಕೊಂಡಿರುತ್ತೆ. ಇದರಿಂದಾಗಿ ಅವನ ಕಾಲಿಗೆ ತುಂಬಾ ನೋವಾಗ್ತಾ ಇರುತ್ತೆ. ಆಗ ಅವನ ಮಗ ಅಲ್ಲಿಗೆ ಬಂದು, ಏನಾಯ್ತು ಡ್ಯಾಡ್ ಅಂತಾನೆ. ಅದಕ್ಕೆ ಹೀರೋ, ಏನೂ ಇಲ್ಲ, ಜಸ್ಟ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಂತ ಹೇಳಿ ವಿಷಯವನ್ನ ಕವರ್ ಮಾಡ್ತಾನೆ. ಮಾರನೇ ದಿನ ಹೀರೋಯಿನ್ ತನ್ನ ಮಗಳನ್ನ ಕರೆದುಕೊಂಡು ಶಾಪಿಂಗ್ಗೆ ಹೋಗ್ತಾಳೆ. ಅವಳು ಅಲ್ಲಿ ಶಾಪಿಂಗ್ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಮಗಳು ಕಾಣಿಸದೆ ಹೋಗ್ತಾಳೆ. ಮಗಳು ಎಲ್ಲಿಗೆ ಹೊರಟೋದ್ಲು ಅಂತ ಭಯ ಬಿದ್ದಂತಹ ಹೀರೋಯಿನ್ ಅವಳನ್ನು ಹುಡುಕ್ತಾ ಇರಬೇಕಾದ್ರೆ ಆ ಚಿಕ್ಕ ಹುಡುಗಿ ವಿಲನ್ ಪಕ್ಕದಲ್ಲಿ ಕೂತ್ಕೊಂಡಿರ್ತಾಳೆ. ಆಗ ತಕ್ಷಣವೇ ಅವಳು ಭಯಬಿದ್ದು ತನ್ನ ಮಗಳನ್ನ ಪಕ್ಕಕ್ಕೆ ಕರೆದು ವಿಲನ್ ಕಡೆ ನೋಡಿ ಹೇಳ್ತಾಳೆ, ನೀನ್ ಯಾಕೆ ನಮ್ಮ ಕುಟುಂಬದ ಹಿಂದೆ ಬಿದ್ದಿದ್ಯಾ, ದಯವಿಟ್ಟು ನಮ್ಮನ್ನು ಬಿಟ್ಬಿಡು ಅಂದಾಗ ವಿಲನ್ ಹೀಗೆ ಹೇಳ್ತಾನೆ, ನಾನೇನು ನಿನ್ನ ಕುಟುಂಬದ ಹಿಂದೆ ಬೀಳ್ತಿಲ್ಲ, ನಿನ್ನ ಗಂಡ ಒಬ್ಬ ಗ್ಯಾಂಗ್ಸ್ಟರ್, ಅಷ್ಟೇ ಅಲ್ಲ ಆತ ಒಂದು ದೊಡ್ಡ ಗ್ಯಾಂಗ್ ನ ಲೀಡರ್ ಅನ್ನುವಂತ ವಿಷಯ ನಿನ್ಗೆ ಗೊತ್ತೋ ಇಲ್ವೋ ಅಂತಾನೆ. ಆ ಮಾತನ್ನ ಕೇಳಿ ಸ್ಟನ್ ಆಗಿ ಹೋದಂತಹ ಹೀರೋಯಿನ್, ನನ್ನ ಗಂಡನ ಹೆಸರು ಜಾಕ್, ನೀವಂದ್ಕೊಂಡಂತೆ ಆತ ಟಾಮ್ ಅಲ್ಲ ಅಂತ ಹೇಳ್ತಾಳೆ. ಆಗ ವಿಲನ್, ನಿನ್ನ ಗಂಡ ಅಷ್ಟೊಂದು ಒಳ್ಳೆಯವನು ಅನ್ನುವಂತಹ ಸೀನ್ ಏನು ಇಲ್ಲಮ್ಮ, ಈಗ ನನ್ನನ್ನೇ ನೋಡು, ನಾನು ಯಾವಾಗ್ಲೂ ಕೂಡ ಬ್ಲ್ಯಾಕ್ ಗ್ಲಾಸ್ ಅನ್ನ ಹಾಕೊಂಡೇ ಇರ್ತೀನಿ, ಯಾಕೆ ಗೊತ್ತಾ, ನನ್ನ ಎರಡು ಕಣ್ಣುಗಳಲ್ಲಿ ಒಂದ್ ಕಣ್ಣಿಲ್ಲ, ಅಂಡ್ ಆ ಕಣ್ಣನ್ನ ಕಿತ್ತಿದ್ದು ನಿನ್ನ ಗಂಡ ಟಾಮ್, ಒಬ್ಬ ವೆಲ್ ಟ್ರೈನ್ಡ್ ಗ್ಯಾಂಗ್ಸ್ಟರ್. ಸರಿ, ನೀನು ಅವಾಗಿನಿಂದಲೂ ನನ್ನ ಗಂಡ ಅಮಾಯಕ ಅಮಾಯಕ ಅಂತ ಇದೆಯಲ್ವಾ, ಇಲ್ಲಿನ ಪೊಲೀಸರೇ ಎಷ್ಟೋ ವರ್ಷಗಳಿಂದ ಹುಡುಕಾಡ್ತಾ ಆ ಇಬ್ಬರನ್ನ ಹಿಡ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದಂತಹ ಆ ಇಬ್ಬರು ಸೈಕೋಗಳನ್ನ ನಿನ್ನ ಗಂಡ ಗನ್ ತೆಗೆದುಕೊಂಡು ತುಂಬಾ ಸಿಂಪಲ್ ಆಗಿ ಶೂಟ್ ಮಾಡಿ ಕೊಂದಾಕದ. ಆದ್ರೆ ಅಷ್ಟು ಅಮಾಯಕನಾದಂತ ವ್ಯಕ್ತಿ ಆ ದೊಡ್ಡ ಗ್ಯಾಂಗ್ಸ್ಟರ್ಗಳ ಜೊತೆ ಫೈಟ್ ಮಾಡೋದಕ್ಕಾಗುತ್ತಾ, ಹೋಗ್ಲಿ ಅವರನ್ನ ಕರೆಕ್ಟ್ ಆಗಿ ಶೂಟ್ ಮಾಡೋದಕ್ಕಾಗುತ್ತಾ, ನೋ ಚಾನ್ಸ್, ನಿನ್ನ ಗಂಡ ಒಬ್ಬ ಕ್ರಿಮಿನಲ್, ನಾನು ನಿನ್ನ ಗಂಡನನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕಂತ ಬಂದೆ, ಆದ್ರೆ ನೀನು ನಂಬ್ತಾ ಇಲ್ಲ ಅಂತ ಹೇಳ್ತಾನೆ. ಇದೆಲ್ಲವನ್ನು ಕೂಡ ಕೇಳ್ತಾ ಇದ್ದಂತ ಹೀರೋಯಿನ್ಗೆ ಏನು ಹೇಳೋದೋ ಗೊತ್ತಾಗೋದಿಲ್ಲ. ಆನಂತರ ವಿಲನ್ ಹೇಳ್ತಾನೆ, ಬೇಕಾದ್ರೆ ನೀನೇ ನಿನ್ನ ಗಂಡನ ಹತ್ತಿರಕ್ಕೆ ಹೋಗಿ ಮಾಮೂಲಿಯಾಗೆ ಕೇಳು, ಆಗ ಆತನೇ ಎಲ್ಲಾ ಸತ್ಯವನ್ನ ಹೇಳ್ತಾನೆ ಅಂತಾನೆ. ಇದೆಲ್ಲವನ್ನೂ ಕೂಡ ಕೇಳಿದಂತಹ ಹೀರೋಯಿನ್ ಸೈಲೆಂಟ್ ಆಗಿ ತನ್ನ ಮಗಳನ್ನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಆ ಕಡೆ ಹೀರೋ ಮಗನನ್ನ ನೋಡ್ತೀವಿ. ಆತ ಸ್ಕೂಲಲ್ಲಿ ತನ್ನ ಪಾಡಿಗೆ ತಾನು ಇರಬೇಕಾದ್ರೆ ಆತನನ್ನ ರ್ಯಾಗಿಂಗ್ ಮಾಡೋದಕ್ಕಂತ ಈ ಹಿಂದೆ ರ್ಯಾಗಿಂಗ್ ಮಾಡಿದಂತ ಸೀನಿಯರೇ ಬರ್ತಾನೆ ಮತ್ತು ಅವನ ಹತ್ರಕ್ಕೆ ಬಂದು, ಏನ್ ಬ್ರೋ, ನಿನ್ನ ಫಾದರ್ ದೊಡ್ಡ ಸ್ಟಾರ್ ಅಂತೆ,
ಇಬ್ಬರನ್ನ ಶೂಟ್ ಮಾಡಿ ಕೊಂದಾಕ್ನಂತೆ ಮತ್ತೆ ನಿಂದೇನ್ ಕತೆ ಅನ್ಕೊಂಡು ಅವನ ಹತ್ರಕ್ಕೆ ಬಂದು ಅವನನ್ನ ರ್ಯಾಗಿಂಗ್ ಮಾಡತೊಡಗ್ತಾರೆ. ಇದರಿಂದ ಸಿಟ್ಟಾಗಿ ಹೋದಂತ ಹೀರೋ ನಮಗ ಆ ಸೀನಿಯರ್ ಸ್ಟೂಡೆಂಟ್ ಅನ್ನ ಹೊಡೆದು ಕೆಳಕ್ಕೆ ಬೀಳಿಸ್ತಾನೆ. ಸೊ ಈ ಗಲಾಟೆ ವಿಷಯ ಪ್ರಿನ್ಸಿಪಾಲ್ ವರ್ಗೂ ಹೋಗುತ್ತೆ. ಆತ ಜಾಕ್ಗೆ ಕಾಲ್ ಮಾಡಿ ವಿಷಯವನ್ನು ಹೇಳ್ತಾರೆ. ಇನ್ನು ಹೀರೋ ನಮಗ ಮನೆಗೆ ಬರುತ್ತಲೇ ಜಾಕ್ ಮಗನನ್ನ ಬೈಯ ತೊಡಗ್ತಾನೆ. ಏ ನೀವೆಲ್ಲ ಕಾಲೇಜಿಗೆ ಹೋಗ್ತಿರೋ, ಜಗಳಾಡೋದಕ್ಕೆ ಹೋಗ್ತಿರೋ, ಅಲ್ಲೇನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ನನಗೆ ಹೇಳ್ಬೋದಿತ್ತಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಅವನ ಮಗ ಹೇಳ್ತಾನೆ, ಡ್ಯಾಡ್ ಅವನೇನು ಇವತ್ತೊಂದಿನ ನನ್ನ ಜೊತೆ ಜಗಳ ಮಾಡಲಿಲ್ಲ, ಪ್ರತಿದಿನವೂ ಕೂಡ ನನ್ನ ಮೇಲೆ ಜಗಳ ಮಾಡ್ತಾ ಇರ್ತಾನೆ, ಸೀನಿಯರ್ ಸೀನಿಯರ್ ಅಂತ ಹೇಳಿಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಹೀಗಾಗಿ ನನಗೂ ಕೋಪ ಬಂತು, ಹಾಗಾಗಿ ತಿರುಗಿ ನಾನು ಅವನಿಗೆ ಹೊಡೆದೆ ಅಂತ ಹೇಳ್ತಾನೆ. ಇದರಿಂದಾಗಿ ಸಿಟ್ಟಾಗಿ ಹೋದಂತಹ ಹೀರೋ ಜಾಕ್ ಮಗನನ್ನ ಹೊಡೆಯೋದಕ್ಕಂತ ಹೋಗ್ತಾನೆ. ಆಗ ಮಗನು ಕೂಡ ಕೋಪ ಮಾಡ್ಕೊಂಡು, ಹಾಗಾದ್ರೆ ಕಾಫಿ ಶಾಪ್ ನಲ್ಲಿ ಇಬ್ಬರನ್ನ ಶೂಟ್ ಮಾಡಿ ಕೊಲ್ಬೋದಾ, ಹೋಗ್ಲಿ ಅದು ಕರೆಕ್ಟ್ ಅಂತ ಹೇಳ್ತಾ ಸಿಟ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಇದರಿಂದಾಗಿ ಬೇಜಾರಾಗಿ ಹೋದಂತಹ ಜಾಕ್ ಏನು ಕೂಡ ಮಾಡಲಾಗದೆ, ಸರಿ ಹೋಗ್ಲಿ, ಮಗನು ಕೂಡ ಕೋಪ ಮಾಡ್ಕೊಂಡು ಹೊರಗಡೆ ಹೋಗ್ಯವನೆ, ಆಮೇಲೆ ಹೆಂಗು ಮನೆಗೆ ಬಂದೇ ಬರ್ತಾನೆ, ಆಗ ಕೇಳಿದ್ರಾಯ್ತು ಅನ್ಕೊಂಡು ಹೀರೋ ನಿದ್ದೆ ಮಾಡತೊಡಗ್ತಾನೆ. ಹೀಗೆ ಒಂದ್ ಸ್ವಲ್ಪ ಹೊತ್ತು ಕಳೆದ ನಂತರ ಆತನ ಹೆಂಡತಿ ಸೂಪರ್ ಮಾರ್ಕೆಟ್ ನಿಂದ ಮನೆಗೆ ಬರ್ತಾಳೆ ಮತ್ತು ಆ ಸೂಪರ್ ಮಾರ್ಕೆಟ್ ಅಲ್ಲಿ ಆ ವಿಲನ್ ಭೇಟಿಯಾದ ಬಗ್ಗೆ ಹೇಳ್ತಾಳೆ. ಇದರಿಂದಾಗಿ ಹೀರೋನ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ. ಅವನ್ಗೇನ್ ಮಾಡೋದು, ಅಸಲವನು ನಮ್ಮ ಫ್ಯಾಮಿಲಿನ ಬಿಡೋ ಹಾಗೆ ಕಾಣ್ತಾ ಇಲ್ವಲ್ಲ ಅಂತ ನೊಂದ್ಕೊಳ್ಳತೊಡಗ್ತಾನೆ. ಕರೆಕ್ಟ್ ಆಗಿ ಅದೇ ಸಮಯದಲ್ಲಿ ಆ ಬ್ಲಾಕ್ ಕಾರ್ ಜಾಕ್ ನ ಮನೆ ಮುಂದೆ ಬಂದು ನಿಲ್ಲುತ್ತೆ. ಆ ಕಾರ್ ಅನ್ನು ನೋಡುತ್ತಲೇ ಜಾಕ್ಗೆ ಅರ್ಥವಾಗುತ್ತೆ ಗ್ಯಾಬ್ರಿಯಲ್ ಬಂದಿದ್ದಾನೆ ಅಂತ. ಹೀಗಾಗಿ ಅವನು ತನ್ನ ಹತ್ರ ಇರುವಂತ ಗನ್ ಅನ್ನು ತೆಗೆದುಕೊಂಡು ಹೊರಕ್ಕೆ ಬರ್ತಾನೆ. ಇಲ್ಲಿಂದ ಹೋಗದಿದ್ರೆ ಶೂಟ್ ಮಾಡಿ ಬಿಸಾಕ್ತೀನಿ ಅಂತ ಗ್ಯಾಬ್ರಿಯಲ್ಗೆ ವಾರ್ನಿಂಗ್ ಮಾಡ್ತಾನೆ. ಅದಕ್ಕೆ ವಿಲನ್ ಹೇಳ್ತಾನೆ, ಸರಿ ಆಮೇಲೆ ಶೂಟ್ ಮಾಡುವಂತೆ, ನಾವಿಬ್ರು ಒಂದ್ ಸ್ವಲ್ಪ ಮಾತಾಡೋದಿದೆ, ಜೊತೆಗೆ ನಾವಿಬ್ರು ಮಾಡುವಂತ ಕೆಲಸಗಳು ಕೂಡ ಸಾಕಷ್ಟಿದಾವೆ, ಮೊದಲು ನೀನು ನನ್ ಜೊತೆ ಬಾ ಅಂತ ಹೇಳ್ತಾನೆ. ಅದಕ್ಕೆ ಜಾಕ್ ನೋ ಐ ಡೋಂಟ್ ಕಮ್ ಅಂತಾನೆ. ಇದರಿಂದ ಸಿಟ್ಟಾಗಿ ಹೋದಂತಹ ಗ್ಯಾಬ್ರಿಯಲ್, ನೀನೇನಾದ್ರೂ ನನ್ ಜೊತೆ ಬರ್ಲಿಲ್ಲ ಅಂದ್ರೆ ನಾನು ನಿನ್ ಮಗನನ್ನ ಕೊಂದಾಕ್ತೀನಿ ಅಂತ ತನ್ನ ಕಾರಲ್ಲಿರುವಂತ ಅವನ ಮಗನನ್ನ ತೋರಿಸ್ತಾನೆ. ಅದನ್ನ ನೋಡಿದಂತ ಹೀರೋಗೆ ಮತ್ತು ಅವನ ಹೆಂಡತಿಗೆ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ ಮತ್ತು ಹೀರೋಯಿನ್ ಅಳತೊಡಗ್ತಾಳೆ. ಆಗ ಜಾಕ್ ತನ್ನ ಹೆಂಡತಿಗೆ ನೀನೇನು ಭಯಪಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ವಿಲನ್ ಕಡೆ ತಿರುಗಿ, ಸರಿ ನಾನು ನಿನ್ನ ಜೊತೆ ಬರ್ತೀನಿ, ನನ್ನ ಮಗನನ್ನ ಬಿಟ್ಟುಬಿಡು ಅಂತ ಹೇಳ್ತಾನೆ. ಆಗ ಗ್ಯಾಬ್ರಿಯಲ್ ಸರಿ ಅಂತ ಹೇಳಿ ಅವನು ಮಗನನ್ನ ಬಿಡ್ತಾನೆ. ನಂತರ ಐ ಆಮ್ ವೇಟಿಂಗ್ ಅಂತಾನೆ. ಆದ್ರೆ ಹೀರೋ ಮಾತ್ರ ಆಲೋಚನೆ ಮಾಡ್ತಾ ನಿಂತ್ಕೊಳ್ತಾನೆ. ಇದರಿಂದಾಗಿ ವಿಲನ್ ಕಡೆ ಇವನೊಬ್ಬ ಜಾಕ್ ನನ್ನ ಎಳೆದುಕೊಂಡು ಹೋಗೋದಕ್ಕಂತ ಬಂದು ಅವನ ಮೇಲೆ ಕೈ ಹಾಕ್ತಾನೆ. ಆದ್ರೆ ಹೀರೋ ಅವನನ್ನ ಒಡೆದು ಅವನ ಹತ್ರ ಇರುವಂತ ಗನ್ ಅನ್ನ ಕಿತ್ಕೊಂಡು ಅಲ್ಲಿರುವಂತ ವಿಲನ್ ಗ್ಯಾಂಗ್ ಎಲ್ಲರನ್ನು ಕೂಡ ಶೂಟ್ ಮಾಡಿ ಮುಗಿಸಿಬಿಡ್ತಾನೆ. ಇದೆಲ್ಲದರಿಂದ ಸಿಟ್ಟಾಗಿ ಹೋದಂತಹ ಗ್ಯಾಬ್ರಿಯಲ್ ಜಾಕ್ ಗೆ ಶೂಟ್ ಮಾಡ್ತಾನೆ. ಬುಲೆಟ್ ಜಾಕ್ ನ ಭುಜದೊಳಗಿಂದ ತೂರ್ಕೊಳ್ಳುತ್ತೆ. ಇದರಿಂದಾಗಿ ಜಾಕ್ ಕೆಳಕ್ಕೆ ಬೀಳ್ತಾನೆ. ಇನ್ನು ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ಹೀರೋಯಿನ್ ಗಾಬರಿ ಆಗ್ತಾಳೆ. ಆಗ ವಿಲನ್ ಹೀರೋ ಹತ್ರಕ್ಕೆ ಬಂದು, ಅಸಲು ನೀನ್ ಯಾಕೆ ಈ ತರ ಎಲ್ಲ ಬಿಹೇವ್ ಮಾಡ್ತಿದ್ಯಾ, ನೀನ್ ಹೀರೋನೇ ಆದ್ರೂ ಒಂದ್ ಆಂಗಲ್ ಇಂದ ನಾನು ಕೂಡ ಹೀರೋನೇ, ಒಂದ್ ಟೈಮಲ್ಲಿ ನೀನು ನನ್ನ ಕಣ್ಣನ್ನ ಕಿತ್ತಾಗದೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದೆ, ಹಾಗಾಗಿ ನಾನು ನಿಂಗೆ ಟಾರ್ಚರ್ ಕೊಡಬಾರ್ದ ಅಂತಾನೆ. ಅದನ್ನ ಕೇಳಿದಂತ ಜಾಕ್ ಹೇಳ್ತಾನೆ, ನಿನ್ಗಾವತ್ತು ಕಣ್ಣನ್ನು ತೆಗೆದಾಗ ಅಲ್ಲಿ ನಿನ್ನ ಕುಂದು ಮುಗಿಸ್ಬೇಕಾಗಿತ್ತು, ಆಗ ಈ ತಲೆನೋವು ಇರ್ತಾ ಇರ್ಲಿಲ್ಲ ಅಂತಾನೆ. ಅಂಡ್ ಜಾಕ್ ಹೀಗೆ ಹೇಳ್ತಾ ಇದ್ದಾಗಲೇ ನಮಗೂ ಕೂಡ ಅರ್ಥವಾಗುತ್ತೆ ಹೀರೋನ ಹೆಸರು ನಿಜವಾಗ್ಲೂ ಕೂಡ ಜಾಕ್ ಅಲ್ಲ, ಟಾಮ್ ಅಂತ. ಇನ್ನು ಮುಖ್ಯವಾದ ವಿಷಯ ಏನು ಅಂದ್ರೆ, ಹೀರೋ ಒಂದು ಕಾಲದಲ್ಲಿ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತಾನೆ ಮತ್ತು ಈ ಗ್ಯಾಬ್ರಿಯಲ್ನ ಸಾಮ್ರಾಜ್ಯವನ್ನ ಧ್ವಂಸ ಮಾಡಿರ್ತಾನೆ. ಆನಂತರದ ದಿನಗಳಲ್ಲಿ ಅವನಿಗೆ ಮಾಫಿಯಾ ಬೇಜಾರಾಗಿ ಒಂದು ಹುಡುಗಿಯ ಲವ್ ಅಲ್ಲಿ ಬೀಳ್ತಾನೆ ಮತ್ತು ಅವಳನ್ನ ಮದುವೆಯಾಗಿ ತುಂಬಾ ದೂರಕ್ಕೆ ಬಂದು ಹೊಸ ಜೀವನವನ್ನ ಶುರು ಮಾಡಿರ್ತಾನೆ. ಆದ್ರೆ ಜಾಕ್ ಈ ಸಿನಿಮಾದ ಆರಂಭದಲ್ಲಿ ಇಬ್ಬರು ಸೈಕೋಗಳನ್ನ ಶೂಟ್ ಮಾಡಿ ಸಾಯಿಸಿರ್ತಾನಲ್ವಾ, ಆ ವಿಷಯ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಸಾರವಾಗಿರುತ್ತೆ ಮತ್ತು ಟಿವಿಯಲ್ಲಿ ಅದೆಲ್ಲವನ್ನೂ ಕೂಡ ನೋಡಿದಂತಹ ಗ್ಯಾಬ್ರಿಯಲ್ ಡೈರೆಕ್ಟ್ ಆಗಿ ಜಾಕ್ ನ ಉಟ್ಕೊಂಡು ಬಂದಿರ್ತಾನೆ. ಸೊ ಇದು ಫ್ಲಾಶ್ ಬ್ಯಾಕ್ ಅಲ್ಲಿ ನಡೆದಿರುವಂತಹ ಸ್ಟೋರಿ. ಈ ಪ್ರೋಸೆಸ್ ಅಲ್ಲಿ ವಿಲನ್ ಗ್ಯಾಬ್ರಿಯಲ್ ಗನ್ ಇಟ್ಕೊಂಡು ಹೀರೋ ಹತ್ರಕ್ಕೆ ಬಂದು, ಈಗ ಬೇಕಾದ್ರೆ ನಾನು ನಿನ್ನನ್ನ ಆರಾಮಾಗಿ ಸಾಯಿಸ್ಬೋದು, ಸಾಯಿಸ್ಬಿಡ್ಲ ಅಂತ ಕೇಳ್ತಾನೆ. ಆದ್ರೆ ಹೀರೋ ಮಾತ್ರ ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾನೆ. ಕರೆಕ್ಟ್ ಆಗಿ ಅದೇ ಸಮಯಕ್ಕೆ ವಿಲನ್ ಗ್ಯಾಬ್ರಿಯಲ್ ನ ಶೂಟ್ ಮಾಡಿ ಬಿಡ್ತಾರೆ. ಇನ್ನು ಶೂಟ್ ಮಾಡಿದ್ದು ಯಾರು ಅಂತ ನೋಡಿದ್ರೆ ಅದು ಹೀರೋ ನಮ್ಮಗ. ಇನ್ನು ಇದರಿಂದಾಗಿ ವಿಲನ್ ಗ್ಯಾಬ್ರಿಯಲ್ ಕೆಳಕ್ಕೆ ಬಿದ್ದು ಸತ್ತು ಹೋಗ್ತಾನೆ. ತಕ್ಷಣವೇ ಜಾಕ್ ಮೇಲಕ್ಕೆ ಇದ್ದು, ಸರಿ ಗನ್ ನನ್ನ ಕೈಗೆ ಕೊಡು, ನೀನು ಮನೆಯೊಳಕ್ಕೆ ಹೋಗು ಅಂತ ಹೇಳಿ ತನ್ನ ಮಗನನ್ನ ಒಳಕ್ಕೆ ಕಳಿಸ್ತಾನೆ. ಆನಂತರ ಹೀರೋ ಡೈರೆಕ್ಟ್ ಆಗಿ ಹೋಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗ್ತಾನೆ, ಯಾಕಂದ್ರೆ ಆತನ ಭುಜಕ್ಕೆ ಬುಲೆಟ್ ಬಿದ್ದಿರುತ್ತಲ್ಲ ಹಾಗಾಗಿ. ಇನ್ನು ಹಾಸ್ಪಿಟಲ್ ನಲ್ಲಿ ಹೀರೋ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಹೀರೋಯಿನ್ ಬರ್ತಾಳೆ. ಅಸಲು ನಮ್ಮ ಫ್ಯಾಮಿಲಿಯಲ್ಲಿ ಇದೆಲ್ಲ ಏನ್ ನಡೀತಾ ಇದೆ ಅಂತ ಮಾತಾಡತೊಡಗ್ತಾಳೆ. ಆಗ ಜಾಕ್ ಏನೂ ಮಾಡಲಾಗದೆ ನಿಜವನ್ನ ಹೇಳ್ತಾನೆ, ಹೌದು ನಾನೊಬ್ಬ ಗ್ಯಾಂಗ್ಸ್ಟರ್, ಆದ್ರೆ ನಾನು ಒಳ್ಳೆಯವರ ಯಾರನ್ನು ಕೂಡ ಸಾಯಿಸ್ಲಿಲ್ಲ, ನಾನು ಇಲ್ಲಿವರೆಗೂ ಕೊಂದಾಕದವರೆಲ್ಲರೂ ಕೂಡ ದೇಶದ್ರೋಹಿಗಳೇ, ಆನಂತರ ನನಗೆ ಆ ಮಾಫಿಯಾ ಆ ಜೀವನ ಬೇಡ ಅನ್ನಿಸ್ತು, ಅದೇ ಟೈಮಲ್ಲಿ ನೀನು ಕೂಡ ನನ್ನ ಲೈಫ್ನೊಳಕ್ಕೆ ಬಂದೆ, ಹೀಗಾಗಿ ಅದೆಲ್ಲವನ್ನು ಕೂಡ ಬಿಟ್ಟು ನಿನ್ನ ಜೊತೆಯಲ್ಲೇ ಹೊಸ ಜೀವನವನ್ನ ಶುರು ಮಾಡಿದೆ, ಈಗ ನನಗಂತ ಒಂದು ಫ್ಯಾಮಿಲಿ ಇದೆ ಅಂತ ಹೇಳ್ತಾನೆ. ಆದ್ರೆ ಇದೆಲ್ಲವನ್ನು ಕೂಡ ಕೇಳಿದಂತಹ ಹೀರೋಯಿನ್ ಶಾಕ್ ಆದ್ರೂ ಕೂಡ, ಅಂದ್ರೆ ಇಷ್ಟು ವರ್ಷವೂ ಕೂಡ ನೀನು ನನಗೆ ಈ ವಿಷಯಗಳನ್ನೇ ಹೇಳದೆ ಮೋಸ ಮಾಡಿಬಿಟ್ಟೆ ಅಂತ ಹೇಳಿ ಹೀರೋಯಿನ್ ಅಲ್ಲಿಂದ ಹೊರಟು ಹೋಗ್ತಾಳೆ.
ಇನ್ನು ಸ್ವಲ್ಪ ದಿನಗಳ ಬಳಿಕ ಹೀರೋ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾನೆ. ಹೋದ ಬಳಿಕವೂ ಸಹ ಹೀರೋಯಿನ್ ತುಂಬಾ ಕೋಪದಿಂದಲೇ ಇರ್ತಾಳೆ. ಇದರಿಂದಾಗಿ ಇಬ್ಬರು ಕೂಡ ಆಗಾಗ ಜಗಳವಾಡಿಕೊಳ್ತಾರೆ. ಅವರ ಫ್ಯಾಮಿಲಿಯೊಳಗೆ ಮುನಿಸುಗಳು ಕಂಟಿನ್ಯೂ ಆಗ್ತಾನೆ ಇರ್ತವೆ. ಹೀಗೆ ಒಂದಿನ ಹೀರೋ ಆರಾಮಾಗಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಆತನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಮಾಡಿದ್ದು ಬೇರೆ ಯಾರೋ ಅಲ್ಲ, ಆತ ಹೀರೋನ ಬ್ರದರ್. ಆತನು ಕೂಡ ಫಿಲಿಡೆಲ್ಫಿಯಾದಲ್ಲಿ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್. ಆಗ ಅವನು ಹೇಳ್ತಾನೆ, ಏನ್ ಬ್ರೋ ಈ ಬ್ರದರ್ ಅನ್ನ ಮರ್ತೇ ಬಿಟ್ಟಿಯ ಅಂತ. ಆಗ ಹೀರೋಗೆ ಗೊತ್ತಾಗುತ್ತೆ ಫೋನ್ ಮಾಡಿದ್ದು ತನ್ನ ಬ್ರದರ್ ಡ್ಯಾನಿಯಲ್ ಅಂತ. ಇದರಿಂದಾಗಿ ಅವನು ತನ್ನ ಬ್ರದರ್ ಅನ್ನ ಏನ್ ವಿಷಯ ಡ್ಯಾನಿ ಅಂತಾನೆ. ಅದಕ್ಕೆ ಡ್ಯಾನಿ ಹೇಳ್ತಾನೆ, ನಾನು ನಿನ್ನನ್ನು ನೋಡಿ ತುಂಬಾ ವರ್ಷಗಳಾಗೋಯ್ತಲ್ವಾ, ಹಾಗಾಗಿ ನಿನ್ನನ್ನು ನೋಡ್ಬೇಕು, ನಿನ್ನ ಹತ್ರ ಮಾತಾಡ್ಬೇಕು ಅನಿಸ್ತಾ ಇದೆ. ಸೊ ಹಾಗಾಗಿ ನಾನೇ ಅಲ್ಲಿಗೆ ಬರ್ಲಾ ಅಥವಾ ನೀನೇ ಇಲ್ಲಿಗೆ ಬರ್ತೀಯಾ ಅಂತ ಕೇಳ್ತಾನೆ. ಇದರಿಂದ ಜಾಗ್ಗೆ ಭಯವಾಗಿ ಇನ್ನು ಇವನು ಕೂಡ ಇಲ್ಲಿಗೆ ಬಂದ್ಬಿಟ್ರೆ ನನ್ನ ಫ್ಯಾಮಿಲಿಗೆ ತುಂಬಾನೇ ತೊಂದರೆ ಆಗುತ್ತೆ ಅನ್ಕೊಂಡು ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ತನ್ನ ಬ್ರದರ್ ಡ್ಯಾನಿಯನ್ನ ಮೀಟ್ ಮಾಡ್ತಾನೆ. ಮೀಟ್ ಆದ ನಂತರ ಡ್ಯಾನಿ ಜಾಕ್ಗೆ ಹೇಳ್ತಾನೆ, ನೀನೇನೋ ಈ ಮಾಫಿಯಾವನ್ನ ಬಿಟ್ಟು ಒಂದು ಹುಡುಗಿಯನ್ನ ಲವ್ ಮಾಡಿ ಮದುವೆ ಆದೆ, ಒಂದಿಬ್ಬರು ಮಕ್ಕಳು ಕೂಡ ಆದ್ರು. ಸೊ ಹಾಗಾಗಿ ನೀನು ಲೈಫಲ್ಲಿ ಹ್ಯಾಪಿಯಾಗಿ ಸೆಟ್ಲ್ ಆದೆ. ಒಂಥರ ಹೇಳ್ಬೇಕಂದ್ರೆ ನಿನ್ ಕೆಲ್ಸನೇ ಚೆನ್ನಾಗಿದೆ, ಆದ್ರೆ ನಿಜ ಹೇಳ್ಬೇಕಂದ್ರೆ ನೀನು ಮಾಡಿದ ಒಂದೇ ಒಂದು ಕೆಲಸದಿಂದ ಇಲ್ಲಿ ನಾನು ತುಂಬಾ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದ್ದೀನಿ. ಸರಿ ಅದೋಗ್ಲಿ ಅನ್ಕೊಂಡ್ರೆ ಈಗ ನೀನು ಇನ್ನೂ ದೊಡ್ಡ ಕೆಲಸವನ್ನ ಮಾಡಿದೀಯಾ ಅಂತ ಹೇಳ್ತಾನೆ. ಅದಕ್ಕೆ ಜಾಕ್ ಏನಾಯ್ತು ಅಂತಾನೆ. ಆಗ ಡ್ಯಾನಿ ಹೇಳ್ತಾನೆ, ನೀನು ಆ ವಿಲನ್ ಗ್ಯಾಬ್ರಿಯಲ್ನ ಕಣ್ಣು ಕಿತ್ತಾಗಲೇ ನಾನು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿದೆ, ಆದ್ರೆ ಈಗ ನೀನು ಡೈರೆಕ್ಟ್ ಆಗಿ ಅವನನ್ನ ಶೂಟ್ ಮಾಡಿ ಕೊಂದಾಕಿದೀಯಾ. ಕೊಂದ್ಬಿಟ್ಟು ನೀನೇನೋ ಪ್ರಶಾಂತವಾಗಿ ನಿನ್ನ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದೀಯಾ, ಆದ್ರೆ ಇಲ್ಲಿ ತುಂಬಾ ಜನ ಗ್ಯಾಂಗ್ಸ್ಟರ್ಗಳು ಆ ಗ್ಯಾಬ್ರಿಯಲ್ನ ಸಾವಿಗೆ ನಾನೇ ಕಾರಣ ಅನ್ಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಜಾಕ್ ತನ್ನ ಬ್ರದರ್ಗೆ, ಸರಿ ಈಗ ನಾನೇನ್ ಮಾಡ್ಬೇಕು ಹೇಳು ಅಂತಾನೆ. ಆಗ ಡ್ಯಾನಿ ಹೇಳ್ತಾನೆ, ನೀನೇನು ಕೂಡ ಮಾಡ್ಬೇಕಿಲ್ಲ, ನನಗೋಸ್ಕರ ಸತ್ತೋಗು ಅಂತಾನೆ. ಇದನ್ನು ಕೇಳಿದಂತ ಹೀರೋ ಜಾಕ್ಗೆ ಏನು ಕೂಡ ಅರ್ಥವಾಗೋದಿಲ್ಲ. ಅದೇ ಟೈಮಲ್ಲಿ ಒಬ್ಬ ವ್ಯಕ್ತಿ ಹಿಂದುಗಡೆಯಿಂದ ಹಗ್ಗವನ್ನ ತೆಗೆದುಕೊಂಡು ಬಂದು ಹೀರೋನ ಕುತ್ತಿಗೆಗೆ ಬಿಗಿಯೋದಕ್ಕೆ ಪ್ರಯತ್ನಿಸ್ತಾನೆ. ಇದರಿಂದಾಗಿ ತಕ್ಷಣವೇ ಅಲರ್ಟ್ ಆದಂತಹ ಜಾಕ್ ಅವನಿಗೆ ಒದ್ದು ಅವನ ಹತ್ರ ಇದ್ದಂತ ಗನ್ನನ್ನು ತೆಗೆದುಕೊಂಡು ಅವನನ್ನು ಶೂಟ್ ಮಾಡಿ ಬಿಸಾಕ್ತಾನೆ ಮತ್ತು ಅಲ್ಲಿಂದ ಓಡತೊಡಗ್ತಾನೆ. ಮತ್ತು ಅದೇ ಸಮಯದಲ್ಲಿ ತುಂಬಾ ಜನ ಗ್ಯಾಂಗ್ಸ್ಟರ್ಗಳು ಅವನ ಹಿಂದೆ ಬೀಳ್ತಾರೆ. ಇನ್ನು ಡ್ಯಾನಿಯು ಕೂಡ ತನ್ನ ಕಡೆಯವರಿಗೆ ಅಲರ್ಟ್ ಮಾಡ್ತಾ, ನೀವು ಹೇಗಾದ್ರೂ ಮಾಡಿ ಅವನನ್ನ ಹೊಡೆದಾಕ್ಲೇಬೇಕು, ಇಲ್ಲದೆ ಹೋದ್ರೆ ಅವನೇ ನಮ್ಮನ್ನೆಲ್ಲ ಮುಗಿಸ್ಬಿಡ್ತಾನೆ ಅಂತ ಜೋರಾಗಿ ಕೂಗ್ತಾ ಹೇಳತೊಡಗ್ತಾನೆ. ಸೊ ಹಾಗಾಗಿ ಒಂದು ಪ್ಲೇಸ್ ಅಲ್ಲಿ ಎಲ್ಲರೂ ಕೂಡ ಜಾಕ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಲ್ಲರ ಮೇಲೆ ತಿರುಗಿಬಿದ್ದು ಹೊಡೆದು ಕೆಳಕ್ಕೆ ಕೆಡುತ್ತಾನೆ. ಸಿಕ್ಕವರನ್ನ ಸಿಕ್ಕದಂತೆ ಶೂಟ್ ಮಾಡಿ ಕೊಂದು ಮುಗಿಸ್ತಾನೆ. ನಂತರ ಅವನು ಡ್ಯಾನಿ ಹತ್ರಕ್ಕೆ ಬಂದು ತನ್ನ ತಮ್ಮ ಅಂತಲೂ ಕೂಡ ನೋಡದೆ ನಿರ್ದಾಕ್ಷಿಣ್ಯವಾಗಿ ಶೂಟ್ ಮಾಡಿ ಕೊಂದು ಹಾಕ್ತಾನೆ. ಸೊ ಇದರೊಂದಿಗೆ ಅವನ ಒಂದು ಪ್ರಾಬ್ಲಮ್ ಮುಗಿದು ಹೋಗುತ್ತೆ. ಸೊ ಆನಂತರ ಹೀರೋ ತನ್ನ ಕಾರಲ್ಲಿ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅವನ ಹೆಂಡತಿ ಮತ್ತು ಮಗ ಮುಖ ತಿರುಗಿಸಿಕೊಂಡು ಕೂತ್ಕೊಂಡಿರ್ತಾರೆ. ಮುಖ್ಯವಾಗಿ ಹೀರೋಯಿನ್ ಮಾತ್ರ ಹೀರೋನ ಮುಖವನ್ನ ನೋಡ್ತಾಳೆ. ಆಕೆಗೆ ನಡೆದಿರುವುದೆಲ್ಲವೂ ಕೂಡ ಅರ್ಥವಾಗುತ್ತೆ. ಬಟ್ ಅದೇ ಸಮಯದಲ್ಲಿ ಜಾಕ್ನ ಮಗಳು, ಡ್ಯಾಡ್ ಹಸಿವಾಗ್ತಾ ಇದೆ, ಇಬ್ರು ಕೂಡ ಊಟ ಮಾಡೋಣ ಅಂತ ಆತನ ಮುಂದೆ ಪ್ಲೇಟನ್ನ ಇಡ್ತಾಳೆ. ಆಗ ಜಾಕ್ ಪ್ರೀತಿಯಿಂದ ತನ್ನ ಮಗಳ ಕಡೆ ನೋಡ್ತಾನೆ ಮತ್ತು ಅದೇ ಕನ್ಫ್ಯೂಷನ್ ಅಲ್ಲಿ ಹೀರೋಯಿನ್ ಕಡೆ ಕೂಡ ನೋಡ್ತಾನೆ. ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.